ಹಲೋ ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್. ನಾನು ಶಾಲಿನಿ, ನೀವು ನೋಡ್ತಾ ಇದ್ದೀರಾ ಆ್ಯಸ್ ಯೂಶ್ವಲ್ ಶಾಲು ಸಿಂಪಲ್ ವ್ಲಾಗ್ಸ್. ಇವತ್ತು ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸ್ಟಾರ್ಟ್ ಮಾಡಿ ನೋಡಿ, ಸ್ಟಾರ್ಟಿಂಗಲ್ಲೇ ನನ್ನ ಮಗಳು ಮತ್ತು ಅವ್ರ ಅಪ್ಪನ ತೋರಿಸ್ತಾ ಇದ್ದೀನಿ. ಇವತ್ತು ನನ್ನ ಮಗಳ ಅಂಗನವಾಡಿಯ ಮೊದಲನೇ ದಿನ. ಸೊ ಹೋಗ್ತಿದ್ದಾಳೆ, ಅವಳ ರಿಯಾಕ್ಷನ್ ನೋಡಿ, ಅವಳ ಎಕ್ಸ್ಪ್ರೆಷನ್ ನೋಡಿ. ಸೊ ಅದನ್ನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ವಿಡಿಯೋ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಟ್ಸ್ ಅ ಫ್ರೀ ಆಫ್ ಕಾಸ್ಟ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಕೊನೆವರೆಗೂ ನೋಡಿ ಸ್ನೇಹಿತರೆ, ಪ್ಲೀಸ್ ಸಪೋರ್ಟ್ ಮಾಡಿ, ಓಕೆನಾ? ಚಿನ್ನಿ ಮಾತಾಡ್ಸು ನಿನ್ ಫ್ರೆಂಡ್ಸ್ನ, ಫ್ರೆಂಡ್ಸ್ ಮಾಡ್ಕೋ. ಹಾಯ್ ಅನ್ನೋ ಸ್ನೇಹಿತರೆ, ವೆಲ್ಕಮ್ ಆಲ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಾನು ಶಾಲಿನಿ. ಹೇಗಿದ್ದೀರಾ ಎಲ್ಲ? ಐ ಹೋಪ್ ಎಲ್ಲ ಹೆಲ್ತಿ ಆಗಿದ್ದೀರಾ ಅಂತ ಅನ್ಕೊಳ್ತೀನಿ. ಯಾಕೆಂದರೆ ವೆದರ್ ಚೇಂಜ್ ಆಗಿರೋದ್ರಿಂದ ತುಂಬಾ ಕೋಲ್ಡು, ಕೆಮ್ಮು, ಜ್ವರ ಅಂತೂ ಎಲ್ಲ ಕಡೆ ಕಾಮನ್ ಆಗಿದೆ. ಸೊ ನೀವೆಲ್ಲ ಹೇಗಿದ್ದೀರಾ? ಐ ಹೋಪ್ ಐ ಆಮ್ ಟು ಫೈನ್. ಸೊ ಇವತ್ತು ನಾನು ಸಂತೆಪೇಟೆಗೆ ಹೋಗ್ತಾ ಇದ್ದೀನಿ. ಸಂತೆಪೇಟೆ ಎಲ್ಲಪ್ಪ ಇರೋದು, ಯಾವ ಊರು ಸಂತೆಪೇಟೆ, ಯಾವ ಕಡೆ ಸಂತೆಪೇಟೆ ಅಂತ ನೀವು ಕೇಳ್ಬೋದು. ಮೈಸೂರು ಸಂತೆಪೇಟೆಗೆ ಹೋಗ್ತಾ ಇದ್ದೀನಿ. ಸೊ ನನ್ನ ಜೊತೆಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ. ತುಂಬಾ ಚೆನ್ನಾಗಿದೆ ಸಂತೆಪೇಟೆಗೆ ಹೋಗೋ ರೋಡಲ್ಲಿ ವ್ಯೂ ಸಿಗೋ ವ್ಯೂ ತುಂಬಾ ಚೆನ್ನಾಗಿದೆ. ಸಂತೆಪೇಟೆ ಅಲ್ಲ, ಸಂತೆಪೇಟೆಗೆ ಹೋಗೋ ರೋಡಲ್ಲಿ ಸಿಗೋ ವ್ಯೂ ತುಂಬ ಚೆನ್ನಾಗಿದೆ, ನಾನು ನಿಮಗೆ ತೋರಿಸ್ತೀನಿ. ಅದಕ್ಕೂ ಮುಂಚೆ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ, ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದೀರಾ, ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಟ್ಸ್ ಫ್ರೀ ಆಫ್ ಕಾಸ್ಟ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ, ಶುರು ಮಾಡೋಣಂಗಿದ್ರೆ. ಇದನ್ನೆಲ್ಲ ಹೊರಡಬೇಕು ಅಂತಿದ್ದಾರೆ, ಶುರು ಮಾಡೋಣ ಅಂತಿದ್ದೀರಾ ಅಂತ ಕನ್ಫ್ಯೂಸ್ ಆಗಬೇಡಿ. ಹೊರಡೋ ಮುಂಚೆ ಒಂದು ವಿಷಯ ನಾನು ನಿಮ್ಗೆ ಶೇರ್ ಮಾಡಬೇಕು. ಶೇರ್ ಮಾಡಿ ಆಮೇಲೆ ಹೋಗ್ತಾ ಇರೋದೆ. ಕೋಲ್ಡ್ ಆಗೋಗಿದೆ ನನಗೆ ಸ್ವಲ್ಪ. ಸ್ನೇಹಿತರೆ, ಇದು ನೀವು ನೋಡ್ತಾ ಇರೋದು, ಇದು ಹಿಮಾಲಯ ಸ್ಕ್ರಬ್, ಆ್ಯಂಡ್ ದೆನ್ ಇದು ಹಿಮಾಲಯ ಪ್ಯೂರಿಫೈಯಿಂಗ್ ನೀಮ್ ಪೀಲ್ ಆಫ್ ಮಾಸ್ಕ್. ಸೊ ನಾನು ಇದನ್ನು ಯೂಸ್ ಮಾಡ್ತಾ ಬಂದು ಮೋರ್ ದ್ಯಾನ್ ಒನ್ ಮಂತ್ ಆಯಿತು. ಮೋರ್ ದ್ಯಾನ್ ಮಂತಲ್ಲಿ ನಾನು 2-3 ಟೈಮ್ಸ್ ಯೂಸ್ ಮಾಡಿದ್ದೀನಿ. ಸೊ ನಾನು ಇದನ್ನು ಹಾನೆಸ್ಟಾಗಿ, ಇದು ನನಗೆ ಎಕ್ಸ್ಪೀರಿಯೆನ್ಸ್, ನನಗೆ ಯಾವ ಥರ ಇದು ಎಕ್ಸ್ಪೀರಿಯೆನ್ಸ್ ಕೊಡ್ತು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸ್ವಲ್ಪನೂ ಸೂಟ್ ಆಗಲಿಲ್ಲ ನನಗಿದು. ಸ್ಕ್ರಬ್ ಅಂತೂ ಏನೇನೋ ಕೆಲಸ ಮಾಡಲಿಲ್ಲ. ಡೆಡ್ ಸ್ಕಿನ್ ತೆಗೆದಿರಲಿ, ಮುಖದ ಮೇಲಿರೋ ಬ್ಲ್ಯಾಕ್ ಹೆಡ್ ಕೂಡ ರಿಮೂವ್ ಮಾಡಲಿಲ್ಲ ಇದು ನನಗೆ. ಬೇರೆಯವ್ರಿಗೆ ಏನೋ ಎಫೆಕ್ಟಿವೋ ಏನೋ ಗೊತ್ತಿಲ್ಲ, ಬಟ್ ನನಗಿದು ಸ್ವಲ್ಪನೂ ಎಫೆಕ್ಟಿವ್ ಅನಿಸ್ಲಿಲ್ಲ. ಇದಕ್ಕಿಂತ ಕಡಲೆ ಹಿಟ್ಟಲ್ಲಿ ವಾಶ್ ಮಾಡಿದ್ರೇ ಮುಖ ಫೇಸು ಸ್ಮೂತಾಗಿ ಸಿಗುತ್ತೆ, ಟೆಕ್ಸ್ಚರ್ ಚೆನ್ನಾಗಿರುತ್ತೆ ಅಂತ ನಂಗೆ ಅನಿಸ್ತು. ನೀವು ಅನ್ಬೋದು ಒಂದ್ಸಲ ಯೂಸ್ ಮಾಡಿ ಏನು ಗೊತ್ತಾಗುತ್ತೆ ಅಂತ ನೀವು ಕೇಳ್ಬೋದು, ಬಟ್ ಟ್ರಸ್ಟ್ ಮೀ, ನಾನು ಇದನ್ನ ಒಂದ್ಸಲ ಅಷ್ಟೇ ಅಲ್ಲ ಯೂಸ್ ಮಾಡಿರೋದು, 4-5 ಸಲ ಯೂಸ್ ಮಾಡಿದ್ದೀನಿ. ಏಕೆಂದರೆ ನನಗೂ ಗೊತ್ತು, ಯಾವುದೇ ಪ್ರಾಡಕ್ಟ್ದು ಯೂಸು ಬೆನಿಫಿಟ್ ಸಿಗಬೇಕಾದ್ರೆ ಮಿನಿಮಮ್ ಅಂದರೂ 1 ಮಂತು ಅಥವಾ 4-5 ಸಲ ಯೂಸ್ ಮಾಡಬೇಕು ಅಂತ ನನಗೂ ಗೊತ್ತು. ಸೊ ಯೂಸ್ ಮಾಡಿದ್ದೀನಿ, ನನಗೆ ಇದು ಎಫೆಕ್ಟಿವ್ ಅನ್ನಿಸ್ಲಿಲ್ಲ. ನಿಮ್ಗೆ ಯಾರಿಗಾದರೂ ಸೂಟ್ ಆಗಿದರೆ ನಿಮ್ಗೆ ಇದು ಯಾವ ಥರ ಕೆಲಸ ಮಾಡ್ತು ಅಂತ, ನಿಮ್ಗಿದು ಯಾವ ಥರ ಕೆಲಸ ಮಾಡುತ್ತೆ, ಇದ್ರ ಕೆಲಸ ನಿಮ್ಗೆ ಇಷ್ಟ ಆಗಿದೆಯಾ ಅಂತ ಏನಾದ್ರು ಗೊತ್ತಿದ್ರೆ, ನೀವು ಇದನ್ನ ಯೂಸ್ ಮಾಡಿ ನಿಮ್ಗೆ ಇದು ಇಷ್ಟ ಆಗಿದರೆ ನನಗೆ ಕಮೆಂಟ್ ಮಾಡಿ ಇದು ಹೆಂಗೆ ಕೆಲಸ ಮಾಡುತ್ತೆ ಅಂತ. ನನಗಂತೂ ಸುಮ್ಮನೆ ಹಣ ವೇಸ್ಟ್ ಅನ್ನಿಸ್ತು. ಸೊ ನೆಕ್ಸ್ಟ್ ಬಂದು ಇದು ಪೀಲ್ ಆಫ್ ಮಾಸ್ಕ್. ಈ ಪೀಲ್ ಆಫ್ ಮಾಸ್ಕು ನಾನು ಮೋರ್ ದೆನ್ 5-6 ಇಯರಿಂದ ಬೇರೆ ಬ್ರ್ಯಾಂಡದ್ದು ಯೂಸ್ ಮಾಡ್ತಾ ಇದ್ದೀನಿ, ಬಟ್ ಇದು ಮಾಡಿದಷ್ಟು ಟ್ರಬಲ್ಲು ನನಗೆ ಯಾವುದು ಮಾಡಲಿಲ್ಲ. ಏನಪ್ಪ ಅದು ಟ್ರಬಲ್ ಅಂತ ನೀವು ಕೇಳೋದಾದರೆ, ಪೀಲ್ ಆಫ್ ಮಾಸ್ಕ್ ಏನಿದೆ ಅದು ಹಚ್ಕೊಳ್ತಿದ್ದಂಗೆ ಅದು ಜೆಲ್ ಕನ್ಸಿಸ್ಟೆನ್ಸಿಲಿ ಇರುತ್ತೆ. ಸೊ ಹಚ್ಕೊಳ್ತಿದ್ದಂಗೆ ಅದು ಬೇಗ ಡ್ರೈ ಆಗುತ್ತೆ. ಬೇಗ ಡ್ರೈ ಅಂದರೆ ಈಗ ಹಚ್ಚಿ ಒಂದು 5-10 ನಿಮಿಷದ ಒಳಗಡೆ
ಪೂರ್ತಿಯಾಗಿ ಡ್ರೈ ಆಗುತ್ತೆ. ಬಟ್ ಇದಲ್ಲ, ಇದು ಹಂಗಾಗಲಿಲ್ಲ. ನನಗೆ ತುಂಬ ಟೈಮ್ ತಗೊಳುತ್ತೆ, ತುಂಬ ಅಂದರೆ ಮೋರ್ ದೆನ್ 20-30 ಮಿನಿಟ್ಸ್ ಬಿಡಬೇಕು. ಅಷ್ಟೊಂದು ಟೈಮ್ನ ಪೀಲ್ ಆಫ್ ಮಾಸ್ಕಿಗೆ ಯಾರು ಕೊಡೋದಿಲ್ಲ. ಇದ್ರದ್ದು ಮಿನಿಮಮ್ ಟೈಮ್ ಏನಿದ್ರು 10-15 ಮಿನಿಟ್ಸ್ ಅಷ್ಟೇ, ಅದರಲ್ಲಿ ಅಷ್ಟರೊಳಗಡೆ ಇದ್ರು ಕೆಲಸ ಮುಗ್ದೋಗ್ಬೇಕು. ಮತ್ತು ಇನ್ನೊಂದು ಮೇಜರ್ ಡ್ರಾಬ್ಯಾಕ್ ಇದನ್ನು ಯೂಸ್ ಮಾಡಿದಾಗ ಅಂದರೆ, ನನಗೆ ಈ ಮಾಸ್ಕ್ನ ಇಲ್ಲಿ ಅಪ್ಪರ್ ಲಿಪ್ಪು ಮತ್ತು ಈ ಕಣ್ಣ ಹತ್ರ ಎಲ್ಲ ಇಲ್ಲೆಲ್ಲ ಹಚ್ಚಿದಾಗ ತುಂಬಾ ಉರಿಯಕ್ಕೆ ಸ್ಟಾರ್ಟ್ ಆಗುತ್ತೆ ಸ್ನೇಹಿತರೆ. ತುಂಬಾ ಕಣ್ಣುರಿಯತ್ತೆ, ಕಣ್ಣ ಹತ್ರ ಹಾಕಿರಲ್ಲ ನಾನು. ಈ ಡಾರ್ಕ್ ಸರ್ಕಲ್ ಏನು ಕಾಣಿಸ್ತಿದೆ ನಿಮಗೆ, ಡಾರ್ಕ್ ಸರ್ಕಲ್ ಸ್ಪಾಟ್ಸ್ ಎಲ್ಲ ಸಿಕ್ಕಾಬಟ್ಟೆ ಸೆನ್ಸಿಟಿವ್ ಏರಿಯಾ. ಸೊ ನನ್ನಲ್ಲಿ ಇದು ಅಂತಲ್ಲ, ಯಾವುದೇ ಫೇಸ್ ಮಾಸ್ಕ್, ಫೇಸ್ ವಾಶ್, ಸ್ಕ್ರಬ್ ಏನು ಯೂಸ್ ಮಾಡಲ್ಲ, ನ್ಯಾಚುರಲ್ ಪದಾರ್ಥ ಮಾತ್ರ ಅಲ್ಲಿ ಅಪ್ಲೈ ಮಾಡ್ತೀನಿ. ಸೊ ಇಷ್ಟು ನೋಡ್ಬೋದು ನೀವು, 1 ಇಂಚ್ ಅಷ್ಟು ಗ್ಯಾಪ್ ಬಿಟ್ಟು ಹಚ್ಚಿದ್ರು ಕೂಡ ಭಯಂಕರ ಕಣ್ಣುರಿಯುತ್ತೆ ನನಗೆ. ಇನ್ನು ಇಲ್ಲಿ ಅಪ್ಪರ್ ಲಿಪ್ ಮೇಲೆ ಹಚ್ಚಿಬಿಟ್ರಂತೂ ಇದ್ರ ವಾಸನೆ ಎಷ್ಟೊಂದು ಡಾರ್ಕ್ ಆಗಿದೆ, ಇದ್ರ ವಾಸನೆ ಎಷ್ಟೊಂದು ಹೆವಿ ಆಗಿದೆ ಅಂದರೆ ನನಗೆ ಉಸಿರು ಕಟ್ಟಂಗೆ ಆಗ್ಬಿಡುತ್ತೆ. ಒಂಥರ ತಲೆಲ ನೋವು ಬರುತ್ತೆ, ಕೆಮ್ಮು ಬಂದ್ಬಿಡ್ತು, ಸಿಕ್ಕಾಬಟ್ಟೆ ಕೆಮ್ಮು ಬಂತು. ಸ್ಟಾರ್ಟಿಂಗಲ್ಲ, ಮೊದಲನೇ ಸಲ ಯೂಸ್ ಮಾಡ್ತಾ ಇದ್ದೀನಿ, ಸೊ ಪ್ರಾಬ್ಲಮ್ ಇರಲ್ಲ ಅಂತ ಅಂದ್ಕೊಂಡೆ. ಬಟ್ ಸೆಕೆಂಡ್ ಟೈಮ್, ಥರ್ಡ್ ಟೈಮ್, ಫೋರ್ತ್ ಟೈಮ್ ಯೂಸ್ ಮಾಡಿದಾಗ್ಲೂ ನನಗೆ ಅದೇ ಪ್ರಾಬ್ಲಮ್ ಆಯಿತು. ಸಿಕ್ಕಾಬಟ್ಟೆ ಇದ್ರದ್ದು ನನಗೇನೋ ಇದ್ರದ್ದು ಸಿಕ್ಕಾಬಟ್ಟೆ ಘಾಟ್ ವಾಸನೆ ಅಂತಾರಲ್ಲ, ಆ ಥರ ಘಾಟ್ ವಾಸನೆ ಅಂತ ಅನ್ಸಕ್ಕೆ ಸ್ಟಾರ್ಟ್ ಆಯಿತು. ನಾನು ಒಂದು ಟೆಸ್ಟ್ ಮಾಡೋಣ ಅಂತಿದ್ದೀನಿ. ಇವಾಗ ನಾನು ಆಚೆ ಹೋಗ್ತಾ ಇದ್ದೀನಲ್ಲ, ಸಂತೆಪೇಟೆಗೆ ಹೋಗ್ತಾ ಇದ್ದೀನಿ, ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಸೊ ಇವಾಗ ನಾನು ನನಗೆ ಈ ಬ್ರ್ಯಾಂಡೇ ಸೂಟ್ ಆಗ್ತಿಲ್ವೋ ಇಲ್ಲ ಈ ಪ್ರಾಡಕ್ಟ್ ಸೂಟ್ ಆಗ್ತಿಲ್ವೋ ಅಂತ ಟೆಸ್ಟ್ ಮಾಡಬೇಕಾಗಿದೆ. ಸೊ ಇನ್ನೊಂದು ಹಿಮಾಲಯ ಫೇಸ್ ಪ್ರಾಡಕ್ಟ್ನ ನಾನು ತೊಗೊಂಬರ್ತೀನಿ, ತೊಗೊಂಬೋದು ಅದನ್ನು ಟ್ರೈ ಮಾಡ್ತೀನಿ, ಆದರೂ ರಿವ್ಯೂನು ನಿಮಗೆ ಕೊಡ್ತೀನಿ. ಸೊ ನನಗೆ ಮಾತ್ರ ಆ ಥರ ಅನ್ನಿಸ್ತಿದ್ಯಾ ಇಲ್ಲ ನಿಮ್ಗಳಿಗೆ ಯಾರಿಗಾದರೂ ಆ ಥರ ಅನ್ನಿಸ್ತಿದ್ಯಾ ಅಂತ ಇದ್ರೆ ದಯವಿಟ್ಟು ನನಗೆ ಹೇಳಿ. ಯಾಕೆಂದರೆ ಕೆಲವ್ರಿಗೆ ಕೆಲವು ಪದಾರ್ಥಗಳು ಆಗ್ಬರಲ್ಲ. ನೀವು ಹೇಳ್ಬೋದು ಒಂದ್ಸಲ ಪ್ಯಾಚ್ ಟೆಸ್ಟ್ ಮಾಡಬೇಕಾಗಿತ್ತು, ಸ್ಕಿನ್ ಟೆಸ್ಟ್ ಮಾಡಿ ಹಚ್ಚಬೇಕಾಗಿತ್ತು ಅಂತ. ಸೊ ನಾನು ಇಲ್ಲಿ ಮಾಡಿದ್ದೆ, ಬಟ್ ನನಗೆ ಅದು ಏನೋ ರಿಯಾಕ್ಟ್ ತೋರಿಸ್ಲಿಲ್ಲ, ನನಗೆ ಏನೋ ನಾರ್ಮಲ್ ಆಗೇ ಇತ್ತು ಅನ್ನಿಸ್ತು. ಬಟ್ ನನ್ನ ಪ್ರಾಬ್ಲಮ್ ಒಂದೇ, ಫೇಸ್ ಸ್ಕ್ರಬ್ ಯೂಸ್ ಮಾಡಿದಾಗ ನನಗೆ ಯಾವುದೇ ಥರ ಈ ಥರ ಘಾಟ್ ವಾಸನೆ, ತಲೆನೋವು ಬರೋದಾಗಲಿ, ಕಣ್ಣುರಿ ಆಗಲಿ ಆಗಲಿಲ್ಲ. ಬಟ್ ಅದೇನು ರಿಸಲ್ಟ್ ಕೊಡಲಿಲ್ಲ ಅನ್ನೋದೊಂದು ಬಿಟ್ಟರೆ ಓಕೆ, ದಟ್ಸ್ ಫೈನ್. ಬಟ್ ಈ ಪೀಲ್ ಆಫ್ ಮಾಸ್ಕ್ ಅಂತೂ ನನಗೆ ಸಿಕ್ಕಾಬಟ್ಟೆ ಟ್ರಬಲ್ ಮಾಡಿತು. ಸೊ ನಾನು ಬೇರೆ ಪ್ರಾಡಕ್ಟ್ಸ್ನ ಯೂಸ್ ಮಾಡಿದ್ದೆ ಪೀಲ್ ಆಫ್ ಮಾಸ್ಕು, ಬಟ್ ಈ ಥರ ಅದು ಯಾವುದೂ ನನಗೆ ಟ್ರಬಲೇ ಮಾಡಲಿಲ್ಲ. ಎಷ್ಟು ಮಟ್ಟಕ್ಕೆ ಬೇಜಾರಾಯಿತು ಅಂದರೆ ಪೀಲ್ ಆಫ್ ಮಾಸ್ಕ್ ಯೂಸ್ ಮಾಡೋದೇ ಬೇಡಪ್ಪ, ಇರಲಿ, ಡ್ರೈ ಸ್ಕಿನ್ನು ಡೆಡ್ ಸ್ಕಿನ್ ಬೇಕಿದ್ರೆ ಇರಲಿ, ಹೆಂಗೋ ತಕ್ಕೊಳ್ಳೋಣ ಓಮ್ ರೆಮಿಡಿ, ಈ ಪೀಲ್ ಆಫ್ ಮಾಸ್ಕ್ ಅವಸನೇ ಬೇಡ ಅನ್ನಿಸ್ತು. ಸೊ ನಿಮಗೆ ಆ ಥರ ಎಕ್ಸ್ಪೀರಿಯೆನ್ಸ್ ಆಗಿದೆಯಾ ಈ ಥರ ಯಾವ್ದಾದ್ರು ಪ್ರಾಡಕ್ಟ್ ಮೇಲೆ ಅಂತ ನಂಗೆ ಕಮೆಂಟ್ ಮಾಡಿ. ಈಗ ಹೋಗಿ ಇನ್ನೊಂದು ಪ್ರಾಡಕ್ಟ್ ತಂದು ಅದನ್ನು ಯೂಸ್ ಮಾಡಿ, ನನಗೆ ಬ್ರ್ಯಾಂಡೇ ಸೂಟ್ ಆಗುತ್ತೋ ಇಲ್ವೋ ಅಂತ ನಾನು ನಿಮಗೆ ಹೇಳ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಹೊಸದಾಗಿ ಯಾರಾದರೂ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿದೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಈಗ ಸಂತೆಪೇಟೆಗೆ ಹೋಗೋಣ. ಏನ್ ಹೇಳ್ಕೊಡ್ತಾ ಇದ್ದೀರಿ ಟೀಚರ್ ಇವತ್ತು? ಒಂದು ಎರಡು ಹೇಳ್ಕೊಡಿ ಟೀಚರ್ ಇವತ್ತು. ಟೀಚರ್ ಒಂದು ಎರಡು ಏನದು? ಒಂದು ಎರಡು ಹೇಳು ಮನೆ. ಒಂದು ಎರಡು ಮೂರು
ಆಮೇಲೆ ಬೀಳ್ತೀಯ ಬೀಳ್ತೀಯ ನೀನೇಳಪ್ಪ ಪಾಠ ಮಾಡ್ತಾ ಇದೀಯ ಚಿನ್ನಿ ಯಾರಕ್ ಪಾಠ ಮಾಡ್ತೀನಿ ಯಾರಿಗೆ ಬಿದ್ದಿದ್ರೆ ಬಂದ ಏನ್ ಮಾಡ್ತಾ ಇದೀಯಪ್ಪ ಚಪಾತಿ ನಂಗೊಂದ್ ಚಪಾತಿ ಕೊಡ್ತೀಯಾ.